ಏನಾಯ್ತು ಸ್ನೇಹವರ ಆ ರಾಜೇಶ್ವರಿ ನಮಗೆಲ್ಲ ಸವಾಲ್ ಹಾಕಿದಳು ಇವತ್ತು ಪೂಜೆಗೆ ಎಲ್ಲಾ ಹೆಂಗಸರು ನಮ್ಮ ಮನೆಗೆ ಬರದೇ ಇರೋ ತರ ಮಾಡಿ ಎಲ್ಲರೂ ಅವಳ ಮನೆಗೆ ಹೋಗೋ ತರ ಮಾಡ್ತೀನಿ ಅಂತ ಸಂತಾ ಸರ್ಸಂಗೋ ಯಮನಂಗೋ ಒಂದಕ್ಕಿಂತ ಫೋನ್ ಮಾಡು ಆಯ್ತು ಪುಟ್ಟಕ್ಕ ನೋಡಿದ್ರೇ ನಮ್ಮ ಹುಡುಗಿ ತಿರ್ಕೋತಾಳೆ ಇದೆಲ್ಲದರ ಮಧ್ಯೆ ಮನೆಯಲ್ಲಿ ಮಾತಾಡೋದು ಅಂದ್ರೆ ಹೇಗೆ ಹಲೋ ಯಾಕೋ ಮೇಷ್ಟ್ರು ಇಲ್ಲಿರೋದು ನಿಂಗೆ ಕಿರಿಕಿರಿ ಅನಿಸ್ತಿಲ್ವಾ ಲೇ ಬುಡ್ಲ ಪುಟ್ಟಕ್ಕನೇ ಕರೆದು ನಿಲ್ಸವ್ರೆ ಅವನುವೆ ಸುಮ್ಕೆ ನಿಂತವನೆ ಯಾಕೋ ಮೇಷ್ಟ್ರು ನೋಟನೇ ಸರಿ ಇಲ್ಲ ಅನಿಸ್ತೈತೆ ಕಣ್ಣಣ್ಣ ಹಲೋ ಯಮನಕ್ಕ ಎಲ್ಲಿವ್ರಿ ಆ ಏನ್ ಹೇಳ್ದೆ ಯಮನಕ್ಕ ನಾವೆಲ್ಲರೂ ರಾಜವನ್ ಮನೆಗೆ ಹೋಗ್ತೀವಿ ಶಾಂತ ಪುಟ್ಟಕ್ಕ ನೀವ್ ಹೇಳ್ಬಿಡು ನಾವ್ ಬರಕ್ಕಿಲ್ಲ ಲೇ ಕಾಳಿ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಅಯ್ಯೋ ಹಕೋ ಆ ತಾಯಿನೇ ಎದ್ ಬಂದಂಗಿದ್ಯಾ ಕಣಕು ಲೇ ಕಾಳಿ ನಿಮ್ ಬಾಬು ಫೋನ್ ಹಾಕ್ಲಾ ಎಲ್ಲಿದ್ದಾರೆ ಈಗಲೇ ಬರೋಕ್ ಹೇಳು ಆಗ್ಲಿಂದ ಫೋನ್ ಮಾಡ್ತಾನೆ ಇವನಿ ಕಣಕು ಫೋನ್ ಸುಸ್ತಾ ಬತ್ತಿದೆ ಅವಯ್ಯ ಕಾಕಿ ಎಷ್ಟು ನಾನು ನಡ್ಕೊಂಡು ಹೋಯ್ತೀನಿ ಅಂದಾಗ್ಲೇ ಅನ್ಕಂಡೆ ಈ ತರದ ಏನಾದ್ರೂ ಮಾಡಿ ಕೈ ಕೊಡ್ತಾನೆ ಅಂತ ಹಕೋ ಜನ ಬತ್ತವ್ರೆ ಬನ್ನಿ ಬನ್ನಿ ಸರ್ಸಕ್ಕ ಚೆನ್ನಾಗಿದ್ದೀರಾ ಬನ್ನಿ ಬನ್ನಿ ಯಾಕೋ ಶಾನೆ ಗೌರವ ಕೊಟ್ಟು ಕರೀತಾವಳೆ ಬದಲಾಗಿರ್ಬೇಕು ಎಲ್ರೂ ಚಂದಾಗಿದ್ದೀರಾ ಏನ್ ರಜಕ್ಕ ಯಾಸತಿ ನಿಲ್ಲದ ಈಕಿತ ಏನ್ ಶಾನೆ ಜೋರ ಪೂಜೆ ಮಾಡ್ದಂಗೈತೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಅಲಂಕಾರ ಸಾನೆ ಪಸಂದಾಗೈತೆ ರಾಜವಾ ದಿಟವಾಗ್ಲು ಬೆಳ್ಳಿ ನಾಣ್ಯ ಸೀರೆ ಕೊಡ್ತೀಯ ರಾಜವಾ ಕೊಟ್ಟೆ ಕೊಡ್ತೀನಿ ಮತ್ತೆ ಅದಕ್ಕೂ ಮುಂಚೆ ನೀವ್ ಯಾರು ಪುಟ್ಟಕ್ಕನ ಮನೆಗೆ ಹೋಗಿಲ್ಲ ತಾನೆ ರಾಜವಾ ಸೀದಾ ಎಲ್ಲ ಇಲ್ಲಿಗೆ ಬಂದಿದೀವಿ ಇಲ್ಲಿ ಮುಗಿಸ್ಕೊಂಡು ಅಲ್ಗೋಯ್ತೀವಿ ಇಲ್ಲ ಇಲ್ಲ ಇಲ್ಲಿ ಮುಗಿಸ್ಕೊಂಡು ಸೀದಾ ನಿಮ್ ನಿಮ್ ಮನೆಗಳಿಗೆ ಹೋಗ್ಬೇಕು ಆ ಪುಟ್ಟಕ್ಕನ ಮನೆಗೆ ಹೋಗಂಗಿಲ್ಲ ಬಾರಾಜವಾ ಬಾರವಾ ಸ್ನೇಹ ಆರತಿ ಕೊಡವ ಆರತಿ ತಗೊಳ್ಳಿ ಸವಾಲಲ್ಲಿ ಸೋತ್ರುವೆ ಮನೆಗೆ ಬಂದವಳಲ್ಲ ಅಂತ ಆಶ್ಚರ್ಯ ಆಗ್ತಿದಲ್ವಾ ನಿನ್ಗೆ ಛೇ ಛೇ ಹಾಗೇನೂ ಇಲ್ಲ ರಾಜೇಶ್ವರಿ ಅವರೇ ಸವಾಲು ನೀವ್ ನಮ್ಗ್ ಹಾಕಿದ್ದು ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ನೀವು ಬಂದ್ರೆ ಅವಂಗ್ ಖುಷಿ ಆಗತ್ತೆ ಅಂತ ಮಾತ್ರ ನಿಮ್ನ ಕರೆದಿದ್ದು
ಬಂದಿದ್ದಕ್ಕೆ ಥ್ಯಾಂಕ್ಸ್. ಏಟೆ ಆದ್ರೂ ಪುಟ್ಟಕ್ಕನ್ನ ಬಿಟ್ಕೊಡಕ್ಕಿಲ್ಲ ಅಲ್ಲ ನೀವು? ದೇವ್ರ ಇಸಿದಾಗೆ ಹಿಂದೂ ಮುಂದೆ ನೋಡಬಾರ್ದು ಅನ್ನೋ ಬುದ್ಧಿ ನನಗೂ ಐತೆ, ಅದಕ್ಕೆ ಬಂದಿವ್ನಿ. ರಾಜವ್ವ, ನೀನ್ ಬಂದದ್ದು ನಂಗ್ ಸ್ಯಾನ ಸಂತೋಷ ಆಯ್ತು. ಬನ್ನಿ ರಾಜೇಶ್ವರಿ ಅವರೇ, ನಮಸ್ಕಾರ ಮಾಡಿ. ನಾ ಬರಕ್ಕಿಲ್ಲ. ಏನ್ರವ ನೀವು, ಯಾವ್ರ ಮುಂದೆ ನನ್ ಕಾಲಕ್ ಬೀಳ್ಕೊಡ್ತೀವಿ ಹೇಳ್ರಿ ಮೇ ಹೇಳ್ರಿ. ನೀನೇ ಆಗ್ಲೇ ಹೇಳ್ತಿದ್ಯಲ್ಲವ, ಲಕ್ಷ್ಮಿ ಬರೀ ದುಡ್ಡಿನ ದೇವತೆ ಅಲ್ಲ, ಧನ ಧಾನ್ಯ ಧೈರ್ಯ ಸಂತಾನ ವಿದ್ಯೆ ವಿಜಯ ಎಲ್ಲದಕ್ಕೂ ಆಕೆನೇ ದೇವತೆ. ನಮ್ಗೆ ಅತಿ ಚಂದದ ಹೂಗೊಂಚಲು ಈ ಕಿಟಕಿಯ ಆಚೆ ಕಂಡ ಹಾಗಿದೆ, ಮಳೆ ನೀರಿನಲ್ಲಿ ಮಿಂದ ಹಾಗಿದೆ, ಅನುರಾಗದ ಕೋಲ್ಮಿಂಚನು ನನ್ನೆದೆಗೆ ನಾನೇ ತಂದ ಹಾಗಿದೆ, ಬೆಳಕಲ್ಲಿ ಜೀವ ಬೆಂದ ಹಾಗಿದೆ, ವಿವರಿಸಲು ಬರದ ಚಡಪಡಿಕೆಯೊಂದು ಮೈ ಮನಸ್ಸೆಲ್ಲ ಆವರಿಸಿದೆ, ಬೆರಳೆಣಿಕೆಯಲ್ಲಿ ಮಿಡಿತಗಳ ಎಣಿಸಿ ತುಸು ನಗೆಯು ತುಟಿಗೆ ಆಗಮಿಸಿದೆ, ಅತಿ ಚಂದದ ಹೂಗೊಂಚಲು ಈ ಕಿಟಕಿಯಾಚೆ ಕಂಡ ಹಾಗಿದೆ, ಮಳೆ ನೀರಿನಲ್ಲಿ ಮಿಂದ ಹಾಗಿದೆ. ಯಾರಿ ಸಿಕ್ಕ ಕಾಲ್ ಮಾಡಿರ್ಬೋದು? ಬಾರ್ನೇನಾದ್ರೂ ಮತ್ತೆ ಶುರು ಮಾಡಬಹುದು ಅಂತ ಹೇಳೋದಕ್ಕೆ ನಾ ಕಾಲ್ ಮಾಡಿದ್ನ ಅಯ್ಯ. ಅಥವಾ ನನ್ನ ಹುಡುಗರ ಮ್ಯಾಕೆ ಕೈ ಮಾಡಿದ್ದಕ್ಕೆ ತೆಪ್ಪಾಯ್ತು ಅಂತ ಕೇಳ್ಕೊಳಕ್ಕೆ ನಾ ಕಾಲ್ ಮಾಡಿದ್ನ? ಹಲೋ ಕಾಳೆ. ಏನ್ ಸರ್, ರಾತ್ರಿ ಹೊತ್ನಾಗೆ ಅನ್ನ ನಿಂತ್ಕೋಬಿಟ್ಟಿದಿರಿ, ಏನ್ ಸಮಾಚಾರ? ಕಾಳೆ, ನೀನು ಬಂಗಾರಮ್ಮನ ಮಗನ್ ನೋಡಿದ್ಯಾ? ಯಾಕ್ ಸರ್? ನೋಡಿದ್ಯಾ ಇಲ್ವಾ? ಅಷ್ಟೇಳ. ನೋಡದೆ ಇರ್ತೀವ ಸರ್.
ಈ ಪಟ್ಟಣದವರ್ತಾವ ರಂಗನಾಥನ್ ನೋಡಿದ್ಯ ಅಂತ ಕೇಳ್ದಂಗಾಯ್ತು. ಏನ್ ನಿಶ್ಚಯ ಅಂತ ಹೇಳಿ. ನೋಡ, ನಾನ್ ನಿನಗೆ ಒಂದು ಫೋಟೋ ಕಳಿಸ್ತೀನಿ, ಅದ್ ನೋಡ್ಬಿಟ್ಟು ಅವನೇ ಬಂಗಾರಮ್ಮನ ಮಗನ ಏನು ಅಂತ ಹೇಳು. ಹಾ ಹಾ, ಇದೊಳ್ಳೆ ಸಂದಗೈತೆ ಸರ್ ಆಟ. ದೊಣ್ಣೆ ತಗೊಂಡ್ ಬಾರಿಸ್ಬಿಟ್ಟು ಅವನ್ಗೆ ಎಣ್ಣೆ ತಗೊಂಡ್ ಬಾರಲ್ಲ ಅಂತ ಹೇಳ್ದಂಗೈತೆ. ಅಲ್ಲ, ನಮ್ ಹುಡುಗರ ಮುಂದೆ ಆಟೆಲ್ಲ ಮಾತಾಡಿದ್ರಿ, ಈ ಕಾಳಿ ಯಾವನು ಅಂತ ಗೊತ್ತಿಲ್ದರಂಗ್ ನಡ್ಕೊಂಡ್ಬಿಟ್ಟು ಈಗ ಫೋಟೋ ಕಳಿಸ್ತೀನಿ ಅಂತ ಹೇಳ್ತಿದ್ದೀರ. ನೋಡ್ಕಳೆ, ನಿಮ್ ಹುಡುಗರು ಅವತ್ ಮಾತಾಡಿದ ರೀತಿ ತಪ್ಪು, ಅದಕ್ಕೆ ನಾನು ಹಂಗ್ ನಡ್ಕೋಬೇಕಾಯ್ತು. ಅದ್ ನಿನಗೂ ಗೊತ್ತಲ್ಲ. ಗೊತ್ತು ಸಾರ್, ಗೊತ್ತು. ನನ್ ಫೋನ್ನಾಗೆ ನಿಮ್ ಮಿಸ್ಡ್ ಕಾಲ್ ನೋಡಿ ಬಾರ್ನ ಮತ್ತೆ ಶುರು ಮಾಡಕ್ ಹೇಳ್ತವ್ರೇನೋ ಅಂತ ಖುಷಿ ಪಟ್ಟೆ. ಆದ್ರೆ ನೀವು ನೋಡಿದ್ರೆ ಬಂಗಾರಮ್ಮನ್ ಮಗ ಫೋಟೋ ಕಳಿಸ್ತೀನಿ ಅಂತ ಹೇಳಿ ನನ್ನ ಆಸೆಗೆಲ್ಲ ಬಿಸ್ನೀರು ಇದ್ಬಿಟ್ರಿ. ನೋಡ್ಕೊಳ್ಳಿ, ಬಾರಿನ ವಿಷಯ ಅಷ್ಟು ಸಲೀಸಾಗಿ ಬಗೆಹರಿಯಲ್ಲ, ಯಾಕೆಂದ್ರೆ ಊರವರೆಲ್ಲ ತಿರುಗಿ ಬಿದ್ದಿದಾರಲ್ಲ. ನನಗೀಗ ನಿನ್ನಿಂದ ಒಂದು ಸಹಾಯ ಆಗ್ಬೇಕು. ಯಾಕೋ ನನ್ನ ಕಡೆಯವರೇ ನನಗೆ ಸುಳ್ಳು ಹೇಳ್ತಾ ಇದಾರೆ ಅಂತ ಸ್ವಲ್ಪ ಡೌಟ್ ಬರ್ತಾ ಇದೆ. ಫೋಟೋ ಕಳಿಸ್ತೀನಿ, ಅದಕ್ಕೂ ನೋಡ್ಬಿಟ್ಟು ಹೇಳು. ಹ್ಮ್, ಕಳ್ಸಿ ಕಳ್ಸಿ. ನನ್ ಮಗನ್ ತೀರ್ಮಾನನೇ ಕೊನೆ. ಇಲ್ಲ 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 ಇಲ್ಲ, ನಾನು ಆಗ್ಲೇ ಹೇಳಿನಲ್ಲ ನಿಂಗೆ. ನೋಡಿ, ದಯವಿಟ್ಟು ಇನ್ಮ್ಯಾಕೆ ನಮಗ್ ಫೋನ್ ಮಾಡ್ಬೇಡಿ, ಫೋನ್ ಇಡಿ. ಅವತ್ತು ಬಂಗಾರಮ್ಮ ಬಂದು ಮಾತುಕತೆನ ಕೇಳಿಸ್ಲಿಲ್ಲ ಅಂದಿದ್ರೆ ನನ್ನ ಮಗನ್ ತೀರ್ಮಾನ ಕೇಳ್ಬಿಟ್ಟು ನಾ ಒಪ್ಪಿಗೆ ಹೇಳ್ತಿದ್ದೆ. ನಾನು ಬ್ರೋಕರ್ ತವ ಮಾತಾಡಿವ್ನಿ, ಅವ್ರು ಏನಂದವ್ರು ನಿಮ್ಗೆ, ನಾವ್ ಇನ್ನೂ ನಿಮ್ಮನ್ನೇ ಕಾಯ್ಕೊಂಡಿದೀವಿ ಅಂದವ್ರ. ಇಲ್ಲ 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 ಇಲ್ಲ, ನನ್ ಮಗನ್ಗೆ ಇಷ್ಟ ಇಲ್ದೇನೆ ನಾನು ಏನು ಮಾಡಕ್ಕಿಲ್ಲ. ನಾನೇನು ಹೇಳಿದೆ ನಿಮ್ಗೆ, ನಮ್ ಮನೆಗ್ ಬನ್ನಿ, ನಮ್ ಹುಡುಗಿ ನೋಡಿ, ನನ್ ಮಗನ್ಗೂ ಒಪ್ಪಿಗೆ ಆದ್ರೆ ಎರಡು ಸಂಬಂಧನೂ ಮಾಡಿ ಮುಗಿಸ್ಬಿಡಮ್ಮ ಅಂತ. ಅವನು ಒಪ್ಲಿಲ್ಲ ಅಂದ್ರೆ ನಾ ಬಲವಂತ ಮಾಡಕ್ಕಿಲ್ಲ. ಸರಿ ರೀ, ನನ್ನ ಮಗಳು ಮದುವೆ ಆಗದೆ ಹಂಗೆ ಉಳ್ಕೊಂಡ್ರು ಪರವಾಗಿಲ್ಲ, ನನಗೆ ನನ್ನ ಮಗನ್ ನೆಮ್ಮದಿನೇ ಮುಖ್ಯ. ನಾ ಫೋನ್ ಮಾಡ್ತೀನಿ. ಸರಿ ಸರಿ, ಇಡಿ ಇಡಿ ನೀವು ಇಡಿ. ಚಂದ್ರು, ಯಾವಾಗ ಬಂದ್ಯಪ್ಪ? ಈಗ ತಾನೆ ಹೊರಟಿದ್ಯಮ್ಮ. ಯಾರದು ಫೋನಲ್ಲಿ? ಅದು ಹುಡುಗನ ಮನೆ ಕಡೆಯವ್ರು. ಓಲಿ ಬಿಡು ಅವ್ರ ಮಾತೆ ಹಾಕೀಗ. ಏನಂದ್ರಮ್ಮ? ಅವ್ರು ಇನ್ನೂ ನಮ್ ಜೊತೆ ಸಂಬಂಧ ಬೆಳ್ಸಕ್ಕೆ ಕಾಯ್ತಾ ಇದಾರಂತೆ ಕಣಪ್ಪ. ಪಲ್ಲವಿಗೂ ಹುಡುಗನಿಗೂ ಇಷ್ಟ ಆಗೈತಲ್ಲ, ಮಾತುಕತೆ ಆಡ್ ಮುಗಿಸ್ಬಿಡಮ್ಮ ಅಂತವ್ರೆ. ಒಳ್ಳೇದಾಯ್ತಲ್ಲ, ಮಾತುಕತೆ ಆಗ್ಬಿಡ್ಲಿ. ಗೊತ್ತಿದ್ದು ಗೊತ್ತಿದ್ದು ಹಿಂಗ್ ಮಾತಾಡ್ತೀಯಲ್ಲ ಪಂಚಂದ್ರು, ನೀನು ಅವ್ರದ್ದು ಒಂದು ಕಂಡೀಷನ್ ಅಂತ ಆಯ್ತಲ್ಲ, ಅದಕ್ ನೀನು ಒಪ್ಬೇಕಲ್ಲ. ಅವ್ರಿನ್ನು ಅದನ್ನೇ ಹೇಳ್ತಾ ಇದಾರ? ಅವ್ರು ಒಪ್ಕೊಂಡಿದ್ದೆ ಅವ್ರ ಮಗಳನ್ ಮದುವೆ ಆಗ್ಲಿ ಅಂತ. ಓದ್ಕಿತಾನೆ ಅವ್ರ ಮಗಳನ್ನು ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ನಾನೇ ಬೇಡ ಅಂತವ ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದೆ. ನೀನೇ ಬೇಡ ಅಂದ ಆಯ್ತಲ್ಲ, ನಾನು ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಕಣಪ್ಪ. ಹೋಲಿ ಬಿಡು, ಬೇರೆ ಯಾವ್ದಾದ್ರು ಸಂಬಂಧ ನೋಡಿದ್ರ ಆಯ್ತು. ನೀ ತಲೆ ಕೆಡ್ಸ್ಕೊಬೇಡ, ನೀ ಆಫೀಸ್ ಹೋಗ್. ಆಗಿದ್ದಾಯ್ತದೆ. ಸರಿ ಅಮ್ಮ, ಬರ್ತೀನಿ. ನನ್ ಮಗನೇ, ನನ್ ಮಾತನೇ ಕೇಳಕ್ಕಿಲ್ಲ ಅಂತೆ ನೀನು? ನಾನು ನೋಡ್ತೀನಿ, ನನ್ ಮಾತನ ನೀ ಹಂಗ್ ಕೇಳಕ್ಕಿಲ್ಲ. ಅವಳು IAS ಪರೀಕ್ಷೆ ತಕೊಂಡವಳಲ್ಲ, ಆ ಪಾಠಗಳೆಲ್ಲ ಮೈಸೂರಲ್ಲಿ ಹೇಳ್ಕೊಡ್ತಾರಂತೆ, ಕಲ್ತ್ಕೊಳಕ್ ಹೋಗವಳೆ. ಓ ಒಳ್ಳೇದ್ ಕಣವ, ನಮ್ ಸ್ನೇಹ ದೊಡ್ಡ ಆಫೀಸರ್ ಆದ್ರೆ ಇಡೀ ಊರ್ಗೆ ಒಳ್ಳೇದಾಯ್ತದೆ. ಹೂ ಮತ್ತೆ ಅವ ಮಗಳು ಸೇರ್ಕೊಂಡು ಬಾರ್ ಕ್ಲೋಸ್ ಮಾಡ್ತಾವ್ರೆ.
ಇದನ್ನೆಲ್ಲ ರಾಜಮ್ಮ ಕೇಳಿಸ್ಕೊಂಡ್ಬಿಟ್ರೆ ಅಷ್ಟೇಯ. ಕಾಲೇಜಿಗೆ ಬೇರೆ ಟೇಮ್ ಆಯ್ತು, ಆದ್ರೂ ತಿಂಡಿಗ್ ಬರ್ನೇ ಇಲ್ವಲ್ಲ. ನೀವು ನೋಡಿ ದಿಟ್ಲು ಬಿದ್ಬಿಟ್ರ. ಸನಾ, ಎಷ್ಟೋ ತಿಂಗ್ ಬರ್ತೀನಿ ಅಂತ ಹೇಳಿದ್ಲು. ನಾನು ಕಾಯ್ತೀನಿ, ಕಾಲೇಜಿಗೆ ಬೇರೆ ಟೇಮ್ ಆಯ್ತು, ಇನ್ನು ಬರ್ನಿಲ್ವಲ್ಲ ಅಂತ. ಅವಳು ಮರ್ತೋಗಿರ್ಬೇಕು. ನೀನ್ ಇನ್ನೊಂದ್ಕಿಂತ ಫೋನ್ ಮಾಡಿ ಜಪ್ತಿ ಮಾಡ್ಬಿಡು. ಯಾರ್ಗವ್ವ? ಫೋನ್ ಮಾಡಕ್ ಹೇಳಿದ್ರಲ್ಲ ಸರ್, ಮಾಡಿ ಆಯ್ತು. ಇಲ್ಲಿ ಕರ್ಕೊಂಡು ಹೋಗ್ತಾ ಇರೋ ಗೊತ್ತಾಯ್ತಿಲ್ವಲ್ಲ, ಒಂದ್ ವೇಳೆ ನಕಲಿ ವಿಷಯ ಏನಾದ್ರೂ ಗೊತ್ತಾಗಿರ್ಬೋದಾ? ಯಾವುದಕ್ಕೂ ಅಣ್ಣಂಗೊಂದ್ಸಾರಿ ಫೋನ್ ಮಾಡ್ತೀನಿ. ಶ್ರೀಕಂಠೇಶ್ವರ ನಾನೆಯ ಬಡ್ಡಿ ಬಂಗಾರಮ್ಮನ್ ಮಗ. ನಾನ್ ನಿಮ್ ಹತ್ರ ಬಂದ್ರೆ ನಿಮ್ಗೆ ಸಮಸ್ಯೆ ಸರ್, ಅಬ್ಬನ್ ಬಗ್ಗೆ ತೆಪ್ಪಾಗಿ ಮಾತಾಡಿದ್ದಕ್ಕೆ ಮಾರ್ಕೆಟ್ ತುಂಬಾ ಅಟ್ಟ ಆಡ್ಸ್ಕೊಂಡ್ ಹೊಡೆದಿವ್ನಿ. ಅದನ್ನ ಊರವ್ರ ಮುಂದೆ ಮಾಡಕ್ಕೆ ಏಟದೇಳಿ. ಮೊದಲನೇ ದಿವಸ ನಮ್ಮ ಹುಡುಗರ ಮ್ಯಾಗ ಕೈ ಮಾಡಿದಾಗ್ಲೇ ಜಿದ್ದಕ್ ಬಿದ್ದಿದ್ದೆ. ಆಮ್ಯಾಕ್ ಯಾರೋ ಶಿಸ್ತಾದ ಆಫೀಸರ್ ಅನ್ಕೊಂಡು ಸುಮ್ಕಾದೆ. ಯಾವಾಗ ನಿನ್ ಬಗ್ಗೆ ಪೂರ್ತಿಯಾಗಿ ಗೊತ್ತಾಯ್ತು? ನಿಮ್ ಮ್ಯಾಕ್ ಮರ್ಯಾದೆ ಹೊಂಟಾಯ್ತು ಸರ್. ನಾನ್ ಯಾರು ಅನ್ನೋದನ್ನ ನಿನ್ನಂತ ಅಯೋಗ್ಯನಿಂದ ಹೇಳ್ಕೊಳ್ಳೋದು ಬೇಕಾಗಿಲ್ಲ ನನ್ಗೆ. ಎಷ್ಟೇ ಆದ್ರೂ ನೀನ್ ಹೇಳಿ ಅನ್ನೋದನ್ನ ಒಪ್ಕೋ. ಅದೇ ಆ ಹುಡುಗಿ ಸ್ನೇಹ, ಅವಳ ಜೊತೆಗೆ ಇದ್ಕೊಂಡು ಸ್ಟೇಷನ್ಗೆ ಬಂದು ಅವಳು ನಿನ್ನ ಬಗ್ಗೆನೆ ಕಂಪ್ಲೇಂಟ್ ಕೊಡ್ಬೇಕಾದ್ರು ಸುಮ್ಮನೆ ಇದೆಯಲ್ಲ. ಅಂದ್ರೆ ಅವಳಿಗೂ ನಿನ್ನ ಬಗ್ಗೆ ಗೊತ್ತಿಲ್ಲ ಅಂತಾಯ್ತು. ಅವಳ ಹತ್ರನೂ ನಾಟಕ ಮಾಡ್ತಾ ಇದೀಯಾ? ಹೇಳ್ತೀನಿ, ಆ ಹುಡುಗಿ ಹತ್ರ ನಿನ್ನ ಬಗ್ಗೆ ಎಲ್ಲ ಹೇಳ್ತೀನಿ. ಅವಳ ಹತ್ರ ಇನ್ನೊಂದ್ಸರಿ ಕಂಪ್ಲೇಂಟ್ ಕೊಡಿಸ್ಕೊಂಡು ಆಮೇಲೆ ನಿನ್ನನ್ನು ಒಳಗಡೆ ಹಾಕ್ತೀನಿ ಕಣೋ. ಜಿಗಣೆ, ಏನ್ರ ನಿಮ್ ಅಣ್ಣ ಬುಲೆಟ್ ಬಸ್ಯಾ? ಆ ಹುಡುಗಿ ಹೆಸರು ಹೇಳ್ತಿದ್ದಂಗೆ ಪುಸ್ ಪಂಚರ್ ಆಗೋದಾ? ಅಂದ್ರೆ ಆ ಹುಡುಗಿನೂ ಯಾಮಾರಿಸಿದ್ಯಾ ನೀನು? ಎಂತ ದೊಡ್ಡ ಕ್ರಿಮಿನಲ್ ಆದ್ರೂ
ಒಂದಲ್ಲ ಒಂದ್ ಕಡೆ ಸಿಕ್ಕಾಕೊಳ್ಳೇಬೇಕು. ಆ ಹುಡುಗಿ ಹತ್ರ ಎಲ್ಲ ವಿಷಯ ಹೇಳಿನ ನಿನ್ನ ಒಳಗಡೆ ಹಾಕ್ತೀನಿ ಕಣ. ಲೇ ಜಿಗಣೆ, ನಿಮ್ ಸಾಯಬ್ರ ತಲೆ ಮ್ಯಾಕ್ ಮಾತ್ರ ಏನಿಲ್ಲ ಅನ್ಕೊಂಡಿದ್ದೆ, ತಲೆ ಒಳಕು ಏನು ಇಲ್ವಲ್ರಿ. ಸರ್ ನೀವ್ ಹೋಗಿ ಆ ಹುಡುಗಿ ತಕ್ಕೆ ಕೇಳಿ. ಮೇಡಮ್ ಮೇಡಮ್, ನಾನು ನಕ್ಲಿ ಕಂಡಿನ ಒಳಕ್ ಹಾಕಿದ್ದೆ, ಈಗ ದಿಟ್ಟು ಅದೊಂದು ಸಿಕ್ಕವನೇ ಅಂತ. ಅವಾಗ ಅವಳೆ ನಿಮ್ಮಕ್ಕೆ ನಿನ್ ಮ್ಯಾಕಿರೋ ನಂಬಿಕೆ ಭರವಸೆ ಎಲ್ಲ ಕಳ್ಕೊಂಡ್ಬಿಟ್ಟಿದೆ ಸರ್. ನೀವಳ ಕಾಣಿಸ್ಕೊಂಡ್ರೆ ಮುಖ ಸಿಂಡಿಸ್ಕೊಂಡು ಹೋಯ್ತಾಳೆ ಅಂತದ್ರಾಗೆ ನೀವಳದ್ ನಂಬ್ತಾಳ. ಅಲ್ಲ ನಿನ್ ಕಾಕಿ ಅದೆ, ನಿಂದೇ ಕಂಟ್ರೋಲ್ ಆಗಿರೋ ಒಂದ್ ಟೇಷನ್ನು ಅದೆ. ಹೇಗಿಲ್ ಮ್ಯಾಗ ನಾಕ್ಷತ್ರ ಮಡಿಕೊಂಡು ಸರ್ಕಾರಿ ಕೊಡೋ ಗಾಡಿಯಲ್ಲಿ ಜಾಮ್ ಜೂಮ್ ಅಂತ ಓಡಾಡ್ಕೊಂಡು ಪಾಪದವ್ರಿಬ್ರನ್ನ ಜೊತೆಗೆ ಮಾಡ್ಕೊಂತಿರ್ತೀಯಲ್ಲ, ಇಷ್ಟೆಲ್ಲ ಇದ್ರು ನನ್ನನ್ನು ಅರೆಸ್ಟ್ ಮಾಡಕ್ಕೆ ಹುಡುಗಿ ಸಹಾಯನೇ ಬೇಕಾ? ಹೇಯ್ ಅಯ್ಯಯ್ಯ ಇರಿ ಸರ್, ನನ್ನೇನ್ ಸಾಯಿಕುಮಾರ್ ಪಿಕ್ಚರ್ ನೋಡ್ಕೊಂಬಂದ, ಆವಾಗಿಂದ ಏಯ್ ಅಂತಿದ್ಯಲ್ಲ, ನಾ ನಿನ್ ಮುಂದೆ ಒಬ್ನೇ ಬಂದ್ ನಿಂತೀವ್ನಿ, ಈ ಕಂಟಿಗ್ ಭಯ ಅನ್ನೋದೇ ಇಲ್ಲ. ಜಿಗಣೆ, ನಿಮ್ ಸಾಹೇಬ್ ಹೆಸರೇನ್ ಜಿಗಣೆ? ತಾಂಡವ ನಾಯಕಣ. ಅಬ್ಬ ಹೆಸರ ಒಂದ್ ಪವರ್ ಐತೆ, ಅದೇ ತಾಕತ್ ಮೈಯಾಗೋಯ್ತ್ರೆ ನನ್ ಮ್ಯಾಕ್ ನೇರವಾಗಿ ಜಿದ್ದಕ್ ಬಿಳು. ನಾನೇನ ತೆಪ್ ಮಾಡಿದ್ರೆ ಒಳಿಕಾಕು, ಇಲ್ಲ ತೆಪ್ ಮಾಡಂಗ್ ಮಾಡಿ ಒಳಿಕಾಕು. ಅದು ಬಿಟ್ಟು ಅವನ್ ಹೇಳ್ದ ಇವನ್ ಹೇಳ್ದ ಅಂತ ಬೇಡ ಎತ್ಕೊಂಬರ್ಬೇಡ. ನಿನ್ನಂತವನ್ ನಾನ್ ಎಷ್ಟು ಜನರ ನೋಡಿಲ್ಲ, ನಾನ್ ಯಾವನ್ಗೂ ಹೆದರವನಲ್ಲ ಕಣ. ಸರಿ ಬಿಡ, ಇನ್ನು ಮೇಲೆ ನಿನಗೂ ನನಗೂ ನೇರವಾದ ಆಟನೇ ಶುರು. ಹೇಗಾದ್ರೂ ಮಾಡಿ ನಿನ್ನ ಒದ್ದು ಒಳಗ್ ಹಾಕಿ ಹಾಕ್ತೀನಿ, ನೋಡ್ತಾ ಇರೋ. ಅವತ್ ಗಾಡಿ ಕಳ್ದಾಗ ಏಟೊಂದ್ ಫೀಲಿಂಗ್ ಅಲ್ಲಿ ಇದ್ದೆ ಗೊತ್ತಾ? ನಾನು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗೋನೇ ಅಲ್ಲ, ಅವ್ರು ಫೋನ್ ಮಾಡಿ ಹೇಳ್ದಾಗ ಹೆಂಗ್ ಓಡಕ್ ತಗೊಂಬಂದೆ ಗೊತ್ತಾ? ಹೌದು, ನಿಮ್ಗೆ ಹೆಂಗ ನನ್ ಗಾಡಿ ಸ್ಟೇಷನ್ ಅಲ್ಲಿ ಇದ್ ಗೊತ್ತು? ಯಾಕಂದ್ರೆ ನಿಮ್ ಗಾಡಿನ ಸ್ಟೇಷನ್ ಬಿಟ್ಟಿದ್ದು ನಾನೇ. ಹೌದಾ? ನೀನೇ ನಂಗೋಸ್ಕರ ಈ ಗಾಡಿನ ಇಲ್ಲಿ ಬಿಟ್ಟಿದ್ಯಾ ಅನ್ಕೋತೀನಿ. ಇವನ್ ಯಾರೋ ಶಿವನೇ, ತಲೆ ತಿರುಗಿದಗಿರನೆ, ದೋಚಿದಳು ಹೃದಯ ಎದುರಿಗೆ ಬಂದೊಡನೆ. ಯಾರ್ದಿದು ಬುಲೆಟ್? ಇದು ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪಿಸ್ತೀನಿ. ಆ ಬೈಕ್ ಮಾರ್ಕೆಟ್ ಅಲ್ಲಿ ಡಿಸೈನ್ ಆಗಿ ನಿಂತಿತ್ತು, ಅದ್ರ ಹತ್ರ ಹೋಗಿ ನೋಡಿದ್ರೆ ಈ ಬೈಕ್ ಅಲ್ಲೇ ಇತ್ತು. ರೀ ಜಿಗಣಿ, ಹೊರಗಡೆ ಒಂದ್ ಬುಲೆಟ್ ನಿಂತಿದ್ಯಂತೆ, ಅದ್ರ ನಂಬರ್ ನೋಡ್ಬಿಟ್ಟು ಯಾವ್ದು ಎತ್ತ ಅಂತ ವಿಚಾರಿಸಿ. ನಿನ್ ಮ್ಯಾಕ್ ಹುಟ್ಟಿದ್ ಪಿರುತಿ ಸಂಪೂರ್ಣ ಅರಳಿದ್ದೆ ನಿನ್ ಬೈಕ್ ತಗೊಳೋದಾಗ್ಲೇ ಮಿಸ್. ಆವತ್ತ ನಿಂಗ್ ನನ್ ಸರಣಾಗೋದೆ. ಜೀವಕ್ಕೆ ಆಗಿದೆ.
ಬಂದ ಹಾಗೆ. ಮಿಸ್ ಇದನ್ ಸ್ವಲ್ಪ ಹೋಗುಮ. ಅಮ್ಮ ಚಂದ್ರು ಇದೇನಪ್ಪ ಇಟ್ಟು ಬರ್ ಬಂದ್ಬಿಟ್ಟು ಇವತ್ತು ಅಮ್ಮ ಪಲ್ಲವಿಯಲ್ಲಿ ಯಾಕವಳೆ ಯಾಕೆ? ಅದೇ ಅಮ್ಮ, ನಾನು ಬೆಳಿಗ್ಗೆ ಹೋಗೋವಾಗ ನೀನ್ ಫೋನಲ್ಲಿ ಮಾತಾಡ್ತಿದ್ದಲ್ಲ, ಆಗಿಂದ ಯಾಕೋ ಮನಸ್ಸಿಗೆ ಒಂಥರ ಬೇಜಾರು. ಅಯ್ಯೋ ಅದನ್ನ ಮನ್ಸಿಗೆ ಹಚ್ಕೋಬೇಡ ಅಂತ ಹೇಳಿದ್ನಾರ ಚಂದ್ರು. ಇಲ್ಲಮ್ಮ, ಪಲ್ಲವಿನ ನೋಡಕ್ ಬಂದ ಸಂಬಂಧ ನನ್ನಿಂದನೆ ಹಾಳಾಯ್ತು. ನಾ ಪಾಪ ಪ್ರಜ್ಞೆ ನನ್ ಕಾಡ್ತಾನೆ ಇದೆ. ಅದೇ ಅಲ್ವೇ ನಂಗೂ ಬೇಕಾಗಿದ್ದು. ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಮ್ಮ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಯಾವ್ದ್ರ ಬಗ್ಗೆ ಅಣ್ಣಯ್ಯ, ಏನಾಯ್ತು? ಬಾ ಪಲ್ಲವಿ, ನಿನ್ ಜೊತೆನೆ ಮಾತಾಡ್ಬೇಕಿತ್ತು. ಹಬ್ಬ, ಈ ದಿನ ಕಣ್ಣಯ್ಯ ನಂತಾವ್ ಮಾತಾಡ್ಬೇಕು ಅಂತ ಹೇಳ್ತಿರೋದು ಇವತ್ತೇನೆಯ? ಏ ಹಿಂಗಿರ ಮಾತಾಡೋದು? ಪಾಪ ಅವನು ನೀನ್ ತವ ಮಾತಾಡ್ಬೇಕು ಅಂತ ಬಂದವ್ರೆ. ನಿನ್ ಮದುವೆ ವಿಷಯದಾಗೆ ಸಾನೆ ತಲೆ ಕೆಡ್ಸ್ಕೊಂಡವ್ರೆ. ಒಸಿ ಮರುವಾದೆ ಕೊಟ್ಟು ಮಾತಾಡ. ನನ್ ಖುಷಿಯಾಗೆ ಹೇಳ್ತಿದ್ದೀನಿ ಕಣವ್ವ, ಅಣ್ಣಯ್ಯ ನನ್ ತಾವ್ ಮಾತಾಡ್ಬೇಕು ಅಂತ ಹೇಳ್ತಿರೋದೇ ಸಂತೋಷದ ವಿಷಯ ಅಲ್ವೇನವ್ವ? ಏನ್ ವಿಷಯ ಅಣ್ಣಯ್ಯ ಹೇಳು. ಬೆಳಿಗ್ಗೆ ಅಮ್ಮ ಫೋನ್ ಅಲ್ಲಿ ಹುಡುಗನ್ ಕಡೆಯವ್ರ ಹತ್ರ ಮಾತಾಡೋದನ್ನ ಕೇಳಿಸ್ಕೊಂಡ ಮೇಲೆ ನಾನೇ ಬ್ರೋಕರ್ ಗೆ ಕಾಲ್ ಮಾಡಿದ್ದೆ, ಬೇರೆ ಯಾವ್ದಾದ್ರು ಸಂಬಂಧ ಇದೆಯಾ ಅಂತ ಕೇಳಕ್ಕೆ. ತಗೊಳ್ರಿ, ನಮಗ್ ಬೇರೆ ದಾರಿನೇ ಇಲ್ಲ. ಸಿಡಿಆರ್ ಹತ್ರ ಸೆರೆಂಡರ್ ಆಗೋದೊಂದೇ ಉಳಿದಿರೋದು. ಉಷಾ, ಕಾರ್ಬನ್ ಪೇಪರ್ ತಂದ ಎಲ್ಲರಿಗೂ ನೀನೆ ಬರ್ಕೊಡವಿ. ಅಪಾಲಜಿ ಲೆಟರ್ ಬರೆಯಕ್ಕೂ ನಿಮಗ್ ಸೋಂಬೇರಿತನನ ಅಂತ ಕೂಗಾಡ್ತಾರೆ, ಸುಮ್ನೆ ಬರೀರೆ. ಸುಮ್ಮ ತಗೋ ಪೇಪರ್. ಕೊನೆಗೂ ಏನು ತಪ್ಪು ಮಾಡಿಲ್ಲ ಅಂದ್ರು ಕ್ಷಮೆ ಕೇಳಕ್ ಹೊರಟಿದೀವಲ್ವಾ ನಾವು? ಸುಮ್ಮ ಕ್ಷಮೆ ಪತ್ರ ಬರೆಯಕ್ಕಿಲ್ಲ ಅಂದ್ರೆ ಅವಳಿಗೂ ಸೇರ್ಸಿ ನಾನೇ ಬರೀತೀನಿ. ಕೊಡಬಿ, ನನ್ಗೆ ಯಾರು ಬರ್ಕೊಡ್ಬೇಡಿ, ನಂಗೆ ನಾನೇ ಬರ್ಕೊಂತೀನಿ. ಸಾರಿ ಕಣ್ರೆ. ಕ್ಯಾಪ್ಟನ್ ಆಗಿ ಟೀಮ್ನ ಲೀಡ್ ಮಾಡ್ಬೇಕಾಗಿದ್ದು ನನ್ನ ಕರ್ತವ್ಯ. ಆದ್ರೆ ಇನ್ ಮುಂದೆ ನಾವು ಖೋಖೋ ಆಡ್ತೀವೋ ಇಲ್ವೋ ಅನ್ನೋ ಪರಿಸ್ಥಿತಿಲಿ ನನ್ಗೇನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಕಣ್ರೆ. ಬಿಡು ಸುಮ, ಹೋಗ್ಲಿ. ಕ್ರಿಕೆಟ್ ಆಡೋ ಹುಡುಗರೆಲ್ಲ ಇಂಡಿಯನ್ ಟೀಮ್ಗೆ ಸೇರ್ಕೋಬೇಕು ಅಂತ ಎಷ್ಟು ಆಸೆ ಪಟ್ಟಿರ್ತಾರೆ, ಆದ್ರೆ ಎಷ್ಟ್ ಜನಕ್ಕಾಗುತ್ತೆ ಹೇಳು? ಆದ್ರೆ ಅವ್ರು ಯಾರು ನಮ್ ತರ ಕೋಚ್ ಇಲ್ದೆ ಮ್ಯಾಚ್ ನ ಬಿಟ್ಟಿರಲ್ಲ ಕಣೆ. ನಾವ್ ಈ ಮ್ಯಾಚ್ ಸೋತಿರೋದ್ ನಂಗೆ ಬೇಜಾರಿಲ್ಲ. ಮುಂದಿನ ಮ್ಯಾಚ್ ಸೋತಿದ್ರು ಒಂದ್ ಸಮಾಧಾನ ಇರೋದು. ಆದ್ರೆ ಈಗ ಕೊನೆದಾಗ ಒಂದೇ ಒಂದ್ಸಲ ಸ್ನೇಹಕ್ಕಂಗ್ ಫೋನ್ ಮಾಡ್ತೀನಿ ಕಣ್ರೆ, ಪ್ಲೀಸ್. ಸುಮಾ, ಇಟ್ಸ್ ಓಕೆ ಬಿಡೆ. ಇಲ್ಲ, ಲಾಸ್ಟ್ ಚಾನ್ಸ್.